ಆ ಒಂದು ಆಡಿಯೋನೇ ಓವರ್ಆಲ್ ಸರ್ಕಾರ ಬದಲಾವಣೆ ಆಗೋದಕ್ಕೆ ಕಾರಣ ಆಯ್ತು ಅಂತ ನೀವು ಹೇಳಿದ್ರೆ ಒಪ್ತಿರಾ ಇಲ್ವಾ? ನನ್ನ ಪಾತ್ರ ತುಂಬಾ ಕಮ್ಮಿ ಇರಬಹುದಲ್ಲಿ, ಬಟ್ ಬೇರೆ ಬೇರೆ ದಿಗ್ಗಜ ಶುರು ಆಯ್ತು, ಅಲ್ಲಿಂದ ಶುರು ಆಯ್ತು. ಮಹಾನ್ ದಿಗ್ಗಜರೆಲ್ಲ ಇದ್ದಾರೆ, ಸರ್ಕಾರ ಬದಲಾವಣೆ ಸರ್ಕಾರಕ್ಕೆ, ಸರ್ಕಾರನೇ ಒಂದು ಪದಾರ್ಥ ಕೊಂಡ್ಕೋಬಹುದು ಮಾರಬಹುದು. ಸೊ ನಾನು ಯಾವ ಮಾರಾಟ ಮಾಡಿದ್ದೀನಿ, ಯಾವ ಅಥವಾ ಕೊಡ್ಕೊಂಡಿದ್ದೀನಿ, ಸರ್ಕಾರನೇ ಕೊಂಡ್ಕೊಂಡ್ಬಿಟ್ರು ಅವರು. ರಾಜಕಾರಣ ಅಂದ್ರೆ ಕೇವಲ ಅಧಿಕಾರ ನಡೆಸೋದಷ್ಟೇ ಅಲ್ಲ, ಅದನ್ನ ಬಿಸ್ನೆಸ್ ಕೂಡ ಮಾಡಬಹುದು ಅನ್ನೋದು ಕಳೆದ 10 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಪ್ರೂವ್ ಆಗಿದೆ. ಬಿಸ್ನೆಸ್ ಅಲ್ಲ, ಯಾವ ರೀತಿ ಕುರ್ಚಿ ಮೇಲೆ ಕೂತ್ಕೊಂಡು ಸರ್ಕಾರದ ಅಧಿಕಾರವನ್ನು ಉಪಯೋಗ ಮಾಡಿ ಏನೇನು ಬೊಕ್ಕಸಕ್ಕೆ ಸಂಬಂಧಪಟ್ಟಿದ್ದ ಸರ್ಕಾರದ ಸೊತ್ತಿದೆ ಅದನ್ನು ಹಿಂಡಿ ಲೂಟಿ ಮಾಡಿ ತಮ್ಮ ವಶಕ್ಕೆ ತಗೋಬಹುದು ಅಂತ ಅದೇ ನಾವು ಕಳೆದ 10 ವರ್ಷಗಳಿಂದ ನಾವು ನೋಡಿದ್ದು. ಹಿಂದೆ ನಾವು ಸ್ಟೂಡೆಂಟ್ಸ್ ಇರುವಾಗ ರಾಜಕಾರಣದಲ್ಲಿ ಯಾರಿದ್ರು, ಹಿರಿಯ ವೈದ್ಯರಿದ್ದರು, ವಕೀಲರಿದ್ದರು, ಚಿಂತಕರಿದ್ದರು, ಯಾಕಂದರೆ ಇವರೆಲ್ಲ ಅಭಿಪ್ರಾಯ ಮುಖಂಡರಾಗಿದ್ದರು ಮತ್ತು ಇವ್ರ ಬಗ್ಗೆ ಒಂದು ಸಮಾಜದಲ್ಲಿ ಒಂದು ಗೌರವ ಇತ್ತು. ಇವತ್ತು ಯಾರು? ಕ್ರಿಮಿನಲ್ಗಳು, ಕಾಂಟ್ರಾಕ್ಟರ್ಗಳು, ಭೂ ಮಾಫಿಯಾದಲ್ಲಿರೋರು ಅಥವಾ ದಂಗೆ ಎಬ್ಸೋರು ಅಂಥವರೇ ಮಂತ್ರಿಗಳಾಗಿ ಕುಳಿತುಕೊಂಡಿದ್ದಾರೆ. ಇವ್ರಿಗೆ ಯಾವ ಶಿಕ್ಷಣನೂ ಇಲ್ಲ ಮತ್ತು ಮಾಡಿರೋ ಅಧ್ವಾನಗಳಿಗೆ ಶಿಕ್ಷೆನೂ ಇಲ್ಲ ಅವ್ರಿಗೆ. ಅದೇ ಇವ್ರಿಗೆ ಧೈರ್ಯ. ರಾಜಕಾರಣಿ ಆಗಬೇಕು ಅಂದರೆ ವಿದ್ವತ್ ಇರಬೇಕು. ವಿದ್ವತ್ ಇದ್ದರೆ ಅದು ಅಭಿವೃದ್ಧಿಗೆ ಅಥವಾ ಸೇವೆಗೆ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ನೀವು ಒಪ್ತೀರಾ ಸರ್? ಹೌದು, ವಿದ್ವತ್ ಇರಲೇಬೇಕಲ್ಲ. ಅಂದರೆ ಯಾವ ರೀತಿಯಾದಂಥ ರಾಜಕಾರಣಿಗಳು ಸದನದೊಳಗಡೆ ಇರಬೇಕು ನಿಮ್ಮ ಪ್ರಕಾರ? ನೋಡಿ, ಕನಿಷ್ಠ ಸದನದಲ್ಲಿ ನಡೆಯೋ ಚರ್ಚೆ ಇದೆಲ್ಲ, ಆ ಚರ್ಚೆ ಆಗೋ ಸಮಯದಲ್ಲಿ ಇವ್ರಿಗೇನಾದರೂ ಒಂದು ಬುದ್ಧಿಜೀವಿಯಾಗಿ ಒಂದು ಚರ್ಚೆ ಮಾಡೋಷ್ಟು ಕ್ಷಮತೆ ಇರಬೇಕು. ನೀವು ಮೇಲ್ಮನೆ ನೋಡಿ, ಮೇಲ್ಮನೆಯಲ್ಲಿ ಯಾರಿದ್ದಾರೆ? ಹೆಚ್ಚಿನ ಸಂಖ್ಯೆಯಲ್ಲಿ ಬಕೆಟ್ ಹಿಡಿಯೋರು, ತಲೆ ಹಿಡ್ಕರು, ಚಮಚಗಳು, ಮತ್ತು ಆಯಿತು ಅಂಥವ್ರಿದ್ದಾರೆ, ಕಾಂಟ್ರಾಕ್ಟರ್ಗಳು, ಅದು ಮೇಲ್ಮನೆಗೆ ಶೋಭೆ ತರುವಂಥದ್ದು ಅದು. ಸೊ ಅಂಥವ್ರಿಗೆಲ್ಲ ಅವರು ಅವಕಾಶ ಮಾಡಿಕೊಡ್ತಾರೆ. ನಾವು ಅಲ್ಲ, ಇನ್ನೂ ಯಂಗ್ಸ್ಟರ್ಸ್ ಇರುವಾಗ ಮೇಲ್ಮನೆಯಲ್ಲಿ ಯಾರಿದ್ರು? ಎಮ್ ಸಿ ನಾರಾಯಣವ್ರ ಥರ ಇದ್ದರು, ಎಮ್ ಸಿ ನಾರಾಯಣವ್ರ ಥರ, ಪ್ರೊಫೆಸರ್ ಲಕ್ಷ್ಮೀ ಸಾಗರ್, ಅಬ್ದುಲ್ ನಜೀರ್ ಸಾಬ್ ಅಂಥವರು ಕರ್ನಾಟಕದ ರಾಜಕಾರಣದಲ್ಲಿ ಅಪಾರವಾದ ಕೊಡುಗೆಯನ್ನು ನೀಡಿ ನಮ್ಮಂಥ ಯಂಗ್ಸ್ಟರ್ಸ್ಗೆ ಒಂದು ಅವರು ಆಯಿತು, ರಾಜಕಾರಣ ಮಾಡಬೇಕು ಅಂದರೆ ಓದಬೇಕು, ತಿಳ್ಕೊಬೇಕು. ಇವತ್ತಿಂದ ವಿದ್ಯಾ ಬುದ್ಧಿ ಬಗ್ಗೆ ಯಾವ ಅರ್ಹತೆನೋ ಇಲ್ಲದಿದ್ರೂ ಸಹ ಎಲ್ಲ ಹೋಗಲ್ಲ. ಏನೋ ಒಂದು ಚೆನ್ನಾಗಿ ಕಾಸು ಮಾಡ್ಕೊಂಬಿಡ್ಬೇಕು, ವೋಟರ್ಗಳಿಗೆಲ್ಲ ದುಡ್ಡು ಕೊಟ್ಬಿಡ್ಬೇಕು, ಒಂದಿಷ್ಟು ಜನ ದುಂಡ. ಬಟ್ ಏನಂದರೆ ಚೇಂಜ್ ಆಗ್ತಾಯಿದೆ, ಯುವಕರು ಇದು ಒಪ್ತಾ ಇಲ್ಲ. ಇಲ್ಲದ್ರೆ ಒಬ್ಬ ರಾಜಕಾರಣಿ ಕೋಟಿ ಕೋಟಿ ಹಣ ಮಾಡಿಕೊಂಡು ರಾಜಕಾರಣದಕ್ಕೂ ಬರಬೇಕು, ಬಿಸ್ನೆಸ್ಸಲ್ಲೂ ನಾನು ಇರಬೇಕು ಅಂದರೆ ಹೀಗಾಗತ್ತೆ. ಒಬ್ಬ ರಾಜಕಾರಣಿ ನನಗೆ ಭಾಳ ಹತ್ತಿರದ ಸ್ನೇಹಿತರವರು, ನಾನು ಬೆಂಗಳೂರು ಜಿಲ್ಲೆಯಲ್ಲಿ ಎಸ್ ಪಿ ಇರೋ ಸಮಯದಿಂದ ನನಗೆ ಗೊತ್ತು. ನಾನು ಒಂಬತ್ತು ಒಳ್ಳೆ ಮಿತ್ರರು, ನನಗೆ ವೈಯಕ್ತಿಕವಾಗಿ ನನಗೇನು ತೊಂದರೆ ಕೊಟ್ಟಿಲ್ಲ. ಸೊ ಮೊನ್ನೆ ಕೇಳಿದೆ, ಏನು ಸರ್ ಆಗಿದೆ, ತಾವು ದೊಡ್ಡ ಸ್ಥಾನದಲ್ಲಿದ್ದೀರಾ ತಮ್ಮ ಪಕ್ಷ? ಅಯ್ಯೋ, ಯಾವುದು ಬೆಳಗಿಂದ ಮಧ್ಯಾಹ್ನ ತನಕ ನಾನು ಬರೀ ಚಾರ್ಟರ್ಡ್ ಅಕೌಂಟೆಂಟು ಲಾಯರ್ಗಳ ಜೊತೆ ನಡೀತೀನಿ, ರಾಜಕಾರಣ ಮಾಡೋಕ್ಕೆ ಸಮಯನೇ ಸಿಗೋಲ್ಲ ಅಂತು. ರಾತ್ರಿ 2 ಗಂಟೆ 3 ಗಂಟೆ ತನಕ ರಾಜಕಾರಣ ಮಾಡಬೇಕು. ಸೊ ರಾಜಕಾರಣ ಮಾಡಬೇಕು ಅಂದರೆ ಸ್ವಲ್ಪ ಲಾಟ್ ಆಫ್ ಪರ್ಸ್ನಲ್ ಇಂಟಿಗ್ರಿಟಿ ಇಸ್ ರಿಕ್ವೈರ್ಡ್. ಎಷ್ಟು ಬೇಕೋ ಅಷ್ಟೇ ಇರಬೇಕು, ಅದಿದ್ದರೆ ಮಾತ್ರ. ಅದಿದ್ರೇನೆ ಸಿ ಆಲ್ ಆರ್ ಹ್ಯೂಮನ್ ಬೀಯಿಂಗ್ಸ್. ಇವತ್ತಿನ ದಿನ ಸ್ವಾಮಿಗಳೇ ಏನೇನೋ ಮಾಡಿಕೊಂಡು ಒಳಗೆ ಹೋಗ್ಬಿಡ್ತಾ ಇದ್ದಾರೆ ಅಂದರೆ ರಾಜಕಾರಣಿಗಳು ಅವ್ರಿಗಿಂತ ಸ್ವಲ್ಪ ಆಸೆಗೆ ಒಳಗಾದ ಹೊರ್ತಾನೆ. ಸೊ ಬಟ್ ಏನಂದರೆ ತೀರಾ ಈ ರೀತಿಯಾಗಿ ಪತನ ಹೊಂದಿರೋರಿದ್ರೆ ನಿಮ್ಗೆ ಎಲ್ಲಿ ಮರ್ಯಾದೆ ಸಿಗತ್ತೆ? ನಾವು ಸ್ಕೂಲ್ ಕಾಲೇಜಲ್ಲಿ ಇರುವಾಗ ವಿ ಯೂಸ್ ಟು ಹಿಯರ್ ಅಬೌಟ್, ನಾನು ಬಿಹಾರದಲ್ಲಿ ಓದಿರದ್ದೆ ನಾನು, ಮತ್ತು ಇಲ್ಲಿ ಬೆಂಗಳೂರಲ್ಲಿ ಕೂಡ ಓದುವಾಗ ಕಡದಾಳ್ ಮಂಜಪ್ಪ, ಕೆಂಗಲ್ ಹನುಮಂತಯ್ಯ. ಕೆಂಗಲ್ ಹನುಮಂತಯ್ಯ ಅವ್ರಿಗೆ ನೆಹರು ಅವ್ರು ಹೇಳಿದ್ರಂತೆ, ಆ ವಿಧಾನಸೌಧ ಕಟ್ಟಕ್ಕೆ ಹೋಗಬೇಡ್ರಿ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀರ. ಬಟ್ ಇವತ್ತು ನೋಡಿ ಹೆಂಗಿದೆ ಅದು ವಿಧಾನಸೌಧ. ಅದಕ್ಕೆ ಮತ್ತು ಆ ಸಮಯದಲ್ಲಿ ನಾವು ಯೂಸ್ ಟು ಲಿಸನ್ ಟು ಲೋಹಿಯಾ ಅವರದು ಕೊಡುಗೆ, ಮತ್ತು ಈ ಸೋಷಿಯಲಿಸ್ಟ್ ಮೂಮೆಂಟು, ಇವನ್ ಜೆ ಎಚ್ ಪಟೇಲ್ ಆಲ್ಸೋ, ಜೆ ಎಚ್ ಪಟೇಲ್ರು ಕೂಡ, ಮತ್ತು ಜಯಪ್ರಕಾಶ್ ನಾರಾಯಣ. ಇನ್ನು ಜಯಪ್ರಕಾಶ್ ನಾರಾಯಣ ಅಂತೂ ನಾನು ಕಣ್ಣಾರು ನೋಡಿದ್ದೀನಿ, ಅವ್ರ ಮನೆಗೆ ಕೂಡ ಹೋಗಿದ್ದೀನಿ. ಅವರು ಬಿಹಾರದಲ್ಲಿ ನಾವು ಶತ್ರುಘ್ನ ಸಿನ್ಹಾ ಅವ್ರ ಮನೆಗೆ ಹೋಗ್ತಾ ಇದ್ವಿ, ಶತ್ರುಘ್ನ ಸಿನ್ಹಾ ಮನೆ ಪಕ್ಕದಲ್ಲಿ ಅವ್ರು ಇದ್ದಿದ್ದು. ಸೊ ಇವ್ರು ಕರ್ಕೊಂಡು ಅವ್ರ ಹತ್ರ ಕೂಡಿಸ್ಬಿಡೋರು ನಮಗೆ. ಶತ್ರುಘ್ನ ಜಯಪ್ರಕಾಶ್ ನಾರಾಯಣ ಮನೆಯಲ್ಲಿ ನಾನು ಹೋಗೋ, ನನಗೆ 12-13 ವರ್ಷ, ಹುಡುಗರು ನಾವು ಟೀ ಎಲ್ಲ ಕೊಡ್ತಾ ಇದ್ವಿ ಅವ್ರಿಗೆ ಕುಡಿಯೋಕ್ಕೆ, ಮತ್ತು ನೀರು ತಂದು ಕೊಡೋದು ನಿರ್ತಾನೆ. ಜಯಪ್ರಕಾಶ್ ನಾರಾಯಣ ಮನೆಯಲ್ಲಿ ನಾನು ಮಧು ದಾಂಡವಟೆ, ಪ್ರಮಾಣ ದಾಂಡವಟೆಗೆ ಬಂದಿದ್ದು ನೋಡಿದ್ದೀನಿ, ಮತ್ತು ಅಟಲ್
ಬಿಹಾರಿ ವಾಜಪೇಯಿ ಬರೋರಲ್ಲಿಗೆ, ಲಾಲ್ ಕೃಷ್ಣ ಅದ್ವಾನಿ ಅವರು ಬರೋರಲ್ಲಿಗೆ, ಖಾನ್ ಅಬ್ದುಲ್ ಗಫಾರ್ ಖಾನ್, ಎಷ್ಟು ಆರ್ಡಿನರಿ ಜನ ಅಪ್ಪ ಅವರೆಲ್ಲ ಬಹಳ ಸರ್. ಜಾರ್ಜ್ ಫರ್ನಾಂಡಿಸ್ಗೆ, ಜಾರ್ಜ್ ಫರ್ನಾಂಡಿಸ್ ಅಂದ್ರೆ ನಮ್ಮ ತಂದೆ ಸ್ನೇಹಿತರವರು. ಏನು ಸಿಂಪಲ್ ಆಗಿರೋರಿಗೆ ಅಲ್ಲ, ಎಷ್ಟು ಅಧಿಕಾರ ಈಗ, ಎಷ್ಟು ಚೀಪ್ ರೇಟ್ ಆಗಿದೆ. ಎಲ್ಲ BMW ಕಾರಲ್ಲಿ ಕೋತಿ ಮಂಗಗಳ ಥರ ಕೂತಿರ್ತಲ್ಲ ಅಂತ ಎಂತ ನೀಚ ನನ್ನ ಮಕ್ಕಳು ಅಂದ್ರೆ, ಯಾರು ದುಡ್ಡು ಇದು ಸರ್? ಎಲ್ಲ ಜನರು ದುಡ್ಡು ತಗೊಂಡು BMW ರೇಂಜ್ ಅವ್ರು ಕೂತ್ಕೊಳ್ತಾರೆ. ಐ ಹವ್ ಸೀನ್ ಜಾರ್ಜ್ ಫರ್ನಾಂಡಿಸ್ ಸೆಕೆಂಡ್ ಕ್ಲಾಸಲ್ಲಿ, ಥರ್ಡ್ ಕ್ಲಾಸಲ್ಲಿ ನಾನು ಟ್ರಾವೆಲ್ ಮಾಡೋದು. ಮತ್ತು ಏನೇನು ಅವ್ರು ಮಾತಾಡ್ತಾ ಇದ್ರೆ ನಾವು ಕೂತ್ಕೊಂಡು ಜಸ್ಟ್ ಕೇಳ್ತಾ ಇದ್ರು. ಈಗ ಅವರು ದೊಡ್ಡ ದೊಡ್ಡ ವಿಷಯಗಳ ಬಗ್ಗೆ, ಫ್ರೆಂಚ್ ರೆವಲ್ಯೂಷನ್ ಬಗ್ಗೆ ಮಾತನಾಡೋರು, ಮತ್ತು ರಷ್ಯನ್ ರೆವಲ್ಯೂಷನ್ ಬಗ್ಗೆ ಮಾತನಾಡ್ತಾ ಇರೋರು, ಮತ್ತು ಎಮರ್ಜೆನ್ಸಿಲಿ ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಟ್ಟರು ಅಂತ ಅದೆಲ್ಲ ಕೇಳ್ತಾ ಇದ್ದಾರೆ. ಸಿ, ಇಂಟೆಲೆಕ್ಚುಯಲ್ ಇನ್ಪುಟ್ ಇದೆಲ್ಲ, ಮತ್ತು ತ್ಯಾಗ ಮಾಡ್ಬೇಕು ರೀ ರಾಜಕಾರಣಿಗಳು. ಯಾವ ತ್ಯಾಗ ರೀ ಇದೆ ಅವ್ರಿಗೆ? ಯಾವ ತ್ಯಾಗ ಒಂದು ಚೂರು ಇಲ್ಲ. ಬರೀ ಓನ್ಲಿ ಹೆಲಿಕಾಪ್ಟರಲ್ಲಿ ಓಡಾಡಬೇಕು, ಚಾರ್ಟರ್ಡ್ ಫ್ಲೈಟಲ್ಲಿ ಓಡಾಡಬೇಕು, ಮತ್ತು ದುಡ್ಡು ದೋಚಾಕ್ಬಿಡಬೇಕು ಅಂತ.